ಹೆಲ್ಲೋ ನಮಸ್ಕಾರ, ಸಿ ಎಂ ಸಿ ಎಯ ಜಾದು ಟೋಪಿ ಕಥೆಗಳಿಗೆ ಸ್ವಾಗತ. ನಾನು ಓರ್ವ ಕುತೂಹಲದ ಮಗು, ಸದಾ ಉತ್ತರಗಳಿಗೆ ಹುಡುಕಾಡ್ತಾ ಇರ್ತೇನೆ. ಆಶ್ಚರ್ಯವೇನಲ್ಲ, ನಾನು ನನ್ನ ಜಾದು ಟೋಪಿಯನ್ನ ಕಂಡುಹಿಡಿದೆ. ಇದನ್ನು ನಾನು ಹೇಗೆ ಕಂಡುಕೊಂಡೆ? ಇದಕ್ಕೆ ನಾನು ನನ್ನ ತಲೆಯಿಂದಾಚೆ ನೋಡಬೇಕಾಗಿರಲಿಲ್ಲ. ನನ್ನ ಜಾದು ಟೋಪಿ ನನ್ನನ್ನು ಬೇರೆಯವ್ರಿಗಿಂತ ವಿಭಿನ್ನವಾಗಿಸಿದೆ. ನಾನು ಸತ್ಯ ಹುಡುಕುವವ ಮತ್ತು ವಾಸ್ತವವನ್ನು ಕಂಡುಹಿಡಿಯುವವ ಒಬ್ಬ ಚಿಂತಕ. ನಿಮ್ಮ ಜಾದು ಟೋಪಿಯನ್ನು ಹುಡುಕಲು ನನ್ನ ಜೊತೆ ಪಯಣಿಸಿ. ನಾನು ಹೇಳಿದಾಗೆ ಇದು ತುಂಬಾ ಸುಲಭ. ಇದಕ್ಕೋಸ್ಕರ ನಿಮ್ಮ ತಲೆಯಿಂದಾಚೆ ನೀವು ನೋಡಬೇಕಾಗಿಲ್ಲ. ಬಂತು ನೋಡಿ ಟೋಪಿ, ಯುಹೂ ಅಂತ ಹೊರಟ ನಾನು ಉಫ್ ಅಂತ ಮಂಗಮಾಯ. ನನಗೆ ನಾನು ಕಾಣಿಸ್ತಾನೇ ಇಲ್ಲ, ನಾನು ಅಗೋಚರನಾಗಿದ್ದೆ. ನನ್ನ ಎದೆ ಢವ ಢವ ಅಂತ ಹೊಡ್ಕೋತಾ ಇತ್ತು. ಸ್ವಲ್ಪ ಯೋಚನೆ ಹತ್ಕೋತು, ಇದು ಯಾವ ಪ್ರದೇಶಕ್ಕೆ ಬಂದಪ್ಪ? ನೋಡಿದ್ರೆ ಒಂಥರಹ ನನ್ನ ಹಳ್ಳಿ ಅನ್ಬೋದು, ಮತ್ತೆ ನೋಡಿದ್ರೆ ಅಲ್ವೇ ಅಲ್ಲ. ಎಲ್ಲಿ ನೋಡಿದ್ರು ಬರೀ ಜನಜಂಗುಳಿ. ಅವರನ್ನ ಜನ ಅನ್ಬೋದಾ? ಅವರು ಬೇರೆ ತರಹ ಇದ್ದಾರೆ, ಯಾರಿಗ್ ಗೊತ್ತು. ನಾನಂತೂ ಹಾಗೆ ಕರಿತೇನೆ. ಅಲ್ಲಿದ್ದ ಜನ ತಮ್ಮನ್ನೇ ಓಂಭಾಸ್, ಬೀಜೂಸ್, ಮೂರ್ಸೀಸ್ ಅಂತ ಕರ್ಕೋತಾ ಇದ್ರು. ಅವು ಒಂದು ಹೆಸರುಗಳ. ಒಬ್ಬೊಬ್ಬರು ಮತ್ತೊಬ್ಬರಿಗಿಂತ ವಿಭಿನ್ನವಾಗಿ ಕಾಣ್ತಾ ಇದ್ರು. ಒಬ್ಬರಂತೆ ಮತ್ತೊಬ್ಬರಿಲ್ಲ. ಬಹುಬೇಗ ನನಗೆ ಓಂಭಾಸ್ ಯಾರು, ಬೀಜೂಸ್ ಯಾರು, ಮೂರ್ಸೀಸ್ ಯಾರು ಅಂತ ಗುರುತಿಸೋದಕ್ಕೆ ಗೊತ್ತಾಯ್ತು. ನನಗೆ ತುಂಬ ಬೋರ್ ಹೊಡಿತಾ ಇತ್ತು. ನನ್ನ ಅಗೋಚರ ಟೋಪಿ ಹಾಕ್ಕೊಂಡು ಸುಮಾರು ದಿನಗಳೇ ಆಗಿತ್ತು. ನನ್ನ ಪರೀಕ್ಷೆಗಳು ನನಗೆ ಪುರ್ಸತ್ತೇ ಇಲ್ದಂಗೆ ಮಾಡಿದ್ವು. ಟೋಪಿ ಧರಿಸಿ ಯಾವುದೋ ಸಭೆ ಮಧ್ಯೆ ಸೇರಿದೆ. ಸಭೆ ಯಾವ್ದು ವಿಚಾರದ ಬಗ್ಗೆ ಅಂತ ನಾ ಕಾಣೆ. ಆದರೆ ಎಲ್ಲರೂ ಒಂದು ದೊಡ್ಡ ಬುಟ್ಟಿ ಭತ್ತಿ ಇದ್ದ ನಾನು ಎಂದೂ ನೋಡ್ತಿದ್ದಂತಹ ಹಣ್ಣೊಂದನ್ನು ಸಮನಾಗಿ ಪಾಲು ಮಾಡ್ಕೋತಾ ಇದ್ರು. ಇದು ಸರಿಯೇ ಅಂದ್ಕೊಂಡೆ, ಎಲ್ರಿಗೂ ಪಾಲು ದೊರೀತಿತ್ತು. ಆದರೆ ಅಲ್ಲೊಂದು ವಿಷಯ ನನ್ನ ಗಮನಕ್ಕೆ ಬಂತು. ಮೂರ್ಸಿ ಹುಡುಗಿಯು ಚಿಕ್ಕವಳಾಗಿದ್ದರಿಂದ ಸ್ವಲ್ಪ ಹಣ್ಣನ್ನು ಎತ್ಕೊಳ್ಳೋಕೆ ಮಾತ್ರ ಆಗ್ತಿತ್ತು. ಆ ಚಿಟ್ಟುಪೂಸ್ ಹಣ್ಣನ್ನು ಬೀಜು ಹುಡುಗ ಮುಟ್ಟೋಕ್ಕೂ ಆಗ್ತಾ ಇರಲಿಲ್ಲ. ಎಲ್ಲರೂ ಅವನನ್ನು ತಳ್ಳಿ ಕೆಡವ್ತಾ ಇದ್ರು. ದೊಡ್ಡವನಾಗಿದ್ದ ಓಂಬಾಸ್ ಹುಡುಗನು ಎಲ್ಲ ಚಿಟ್ಟುಪೂಸ್ ಹಣ್ಣನ್ನು ತಾನೇ ಬಾಚಿಕೊಳ್ತಾ ಇದ್ದ. ಒಬ್ಬ ಮಹಾನ್ ತೀರ್ಪುಗಾರ ಆ ಬೀಜು ಹುಡುಗನ್ನ ಮನೆಗೆ ಹೋಗುವಂತೆ ಹೇಳ್ದ. ಮೂರ್ಸಿ ಹುಡುಗಿಗೆ ಒಂದು ಏಟು ಕೊಟ್ಟ. ಓಂಬಾಸ್ ಹುಡುಗ ಇಡೀ ಬುಟ್ಟಿಯನ್ನ ಎತ್ತಿದ್ದಕ್ಕೆ ಆ ತೀರ್ಪುಗಾರ ಮತ್ತೆ ಎಲ್ಲರೂ ಚಪಾಳೆ ತಟ್ಟಿದ್ರು. ಇದು ನನಗೆ ಸರಿ ಅನ್ನಿಸ್ಲಿಲ್ಲ. ಒಬ್ಬ ಹಿರಿಯ ಬೀಜು ಹೇಳ್ದ, ಆ ಮೂರು ಜನರು ಬೇರೆ ಬೇರೆ ಗಾತ್ರಗಳಲ್ಲಿರೋದು ನಮಗೆ ಕಾಣಿಸ್ತಾ ಇಲ್ವಾ ಅಂತ. ಆದರೆ ಆತನ ಮಾತನ್ನ ಕೆಲವೇ ಮೂರ್ಸಿಗಳು ಕೇಳಿದ್ರು. ಓಂಬಾಸ್ಗಳಿಗೆ ಕೇಳಿಸ್ಕೊಳ್ಳೋದಕ್ಕೆ ಸುತಾರಾಮ್ ಇಷ್ಟ ಇರಲಿಲ್ಲ. ಆ ಹಿರಿಯ ಬೀಜು ಇದು ಅನೇಕ ವರ್ಷಗಳಿಂದನೂ ಹೀಗೇ ಆಗ್ತಾ ಇದೆ, ಕೊನೆಗೆ ಬೀಜುಗಳೆಲ್ಲ ಹಸ್ದು ಹಸ್ದು ಹಸ್ಕೊಂಡೇ ಇರಬೇಕು ಅಷ್ಟೇ ಅಂತ ತನ್ನಲ್ಲೇ ತಾನು ಗುಣಕೊಂಡ. ಬೀಜುಗಳ ವಿಚಾರವಾಗಿ ನನಗೆ ತುಂಬಾ ಬೇಜಾರಾಯಿತು. ಆದರೆ ನನ್ನಿಂದ ಏನೂ ಮಾಡೋದಕ್ಕೆ ಆಗದೇ ಇದ್ದ ಕಾರಣ ತಕ್ಷಣ ನಾನು ಮನೆಗೆ ಹಿಂತಿರುಗೋದಕ್ಕೆ ನಿರ್ಧರಿಸಿದೆ. ನಾನು ಆಳವಾಗಿ ಯೋಚಿಸೋದಕ್ಕೆ ಆರಂಭಿಸಿದೆ. ನಾವೆಲ್ಲರೂ ನಿಜವಾಗ್ಲೂ ಒಂದೇ ಜಾಗದಿಂದ ಆರಂಭಿಸ್ತೇವೆಯೇ? ಅದು ಮನೆಯಲ್ಲಿಯೇ ಆರಂಭವಾಗುತ್ತೆ. ನಮ್ಮ ಕುಟುಂಬಗಳಲ್ಲಿ ಹುಡುಗಿಯರನ್ನ ಮತ್ತು ಮಹಿಳೆಯರನ್ನ ನಾವು ಹೇಗೆ ನಡೆಸ್ಕೊಳ್ತಾ ಇದ್ದೇವೆ? ಕೆಲವು ಜನರು ನಮ್ಮ ಸಮಾಜದ ಕೆಲವು ವರ್ಗಗಳಿಂದ ಬಂದವರಾಗಿದ್ದಾರೆ ಅನ್ನೋ ಕಾರಣಕ್ಕೆ ಅವರನ್ನ ಕಡೆಗಣಿಸಲಾಗಿದೆಯೇ?
ಪುಸ್ತಕದಲ್ಲಿರೋ ಈ ಚಿತ್ರ ನನ್ನನ್ನು ಯೋಚಿಸುವಂತೆ ಮಾಡಿತು. ಮನೆಯಲ್ಲಿ ಈ ಪುಸ್ತಕವನ್ನು ಮುಂಚೆ ನಾನು ನೋಡಿರಲೇ ಇಲ್ಲ. ಇದು ಟೋಪಿಯ ಜಾದು. ಪೀಜಸ್ನಂತೆ ಇರುವವರು ಒಂಬಸ್ನಷ್ಟು ಬಾಚಿಕೊಳ್ಳಲಾಗದಿದ್ರೆ ಹೇಗೆ? ಜೀವನದಲ್ಲಿ ಎಲ್ಲರಿಗೂ ಸಮಾನವಾಗಿ ಅವಕಾಶಗಳು ಸಿಕ್ಕುತ್ತವೆಯೇ? ನಮ್ಮಲ್ಲಿ ಕೆಲವರಿಗೆ ಸ್ವಲ್ಪ ಹೆಚ್ಚಿನ ಸಹಾಯ ಬೇಕಾಗುತ್ತದೆಯೇ? ನಮ್ಮ ಪೂಜಾ ಮಂದಿರಗಳಲ್ಲಿ ಕೊಡುವ ರುಚಿಕರವಾದ ಆಹಾರವನ್ನು ಸೇವಿಸಲು ನನಗೆ ತುಂಬ ಇಷ್ಟ. ಆದರೆ ನಾವೆಲ್ಲರೂ ಊಟ ಮುಗಿಸುವವರೆಗೂ ಕೆಲವು ಬಡವರು ಕಾಯುವುದನ್ನು ಕಂಡು ಬೇಸರವಾಯಿತು. ಇದನ್ನು ನಾನು ಗಮನಿಸಿದ್ದಕ್ಕಾಗಿ ಅಲ್ಲಿಯ ಮ್ಯಾನೇಜರ್ ನನಗೆ ಧನ್ಯವಾದಗಳನ್ನು ತಿಳಿಸಿದರು. ಈಗ ನಾವೆಲ್ಲರೂ ಒಟ್ಟಿಗೆ ಸೇವಿಸುತ್ತೇವೆ. ಒಂದು ದಿನ ಸುಸ್ತಾಗಿದ್ದ ಒಬ್ಬ ಕೆಲಸಗಾರನು ನಾವಿದ್ದ ಬಸ್ ಹತ್ತಿದ. ಆತನ ಬಟ್ಟೆಗಳು ಹಳೆಯದಾಗಿದ್ದವು. ಕಷ್ಟಪಟ್ಟು ಕೆಲಸ ಮಾಡಿದ್ದರಿಂದ ಅವನ ಕೈ ಮತ್ತು ಕಾಲು ಮಣ್ಣಾಗಿತ್ತು. ಯಾರಿಗೂ ಕೂಡ ಅವನು ತಮ್ಮ ಪಕ್ಕ ಕುಳಿತುಕೊಳ್ಳುವುದು ಬೇಡವಾಗಿತ್ತು. ನಾನು ಆತನಿಗೆ ನನ್ನ ಆಸನವನ್ನು ಬಿಟ್ಟುಕೊಟ್ಟು ಆತನ ಚೀಲವನ್ನು ಹಿಡಿಯಲು ಸಹಾಯ ಮಾಡಿದೆ. ನನ್ನ ತರಗತಿಯಲ್ಲಿ ಕೇವಲ ಕೆಲವು ಕುರ್ಚಿಗಳು ಮತ್ತು ಡೆಸ್ಕ್ಗಳು ಇದ್ದವು. ಹುಡುಗಿಯರು ನೆಲದ ಮೇಲೆ ಹಾಗೂ ಹುಡುಗರು ಕುರ್ಚಿಯ ಮೇಲೆ ಕೂರುತ್ತಿದ್ದರು. ನಾನು ಅದನ್ನು ಬದಲಾಯಿಸಿದೆ. ಈಗ ನಾವು ಸರತಿಯಲ್ಲಿ ಕುಳಿತುಕೊಳ್ಳುತ್ತೇವೆ, ಹುಡುಗರು ಮತ್ತು ಹುಡುಗಿಯರು. ದಿನನಿತ್ಯದ ಜೀವನದಲ್ಲಿ ಸಮಾನತೆ ಎಂದರೇನು ಎಂಬುದನ್ನು ಕಲಿಸಿಕೊಟ್ಟಿದೆ.